ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಕಿಚನ್. ನಾನು ಆಲ್ರೆಡಿ ನಿಮಗೆ ಸೋಯಾ ಚಂಗ್ ಬಿರಿಯಾನಿ ಮಾಡೋದು ಹೇಗೆ, ವೆಜಿಟೇಬಲ್ ಬಿರಿಯಾನಿ ಮಾಡೋದು ಹೇಗೆ, ಹಾಗೆ ಪನೀರ್ ಬಿರಿಯಾನಿ ಸಹಿತ ತೋರಿಸಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಮಶ್ರೂಮ್ ಬಿರಿಯಾನಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಇದ್ರ ಟೇಸ್ಟ್ ಹೇಗಾಗತ್ತೆ, ಇದಕ್ಕೆ ಅನ್ನವನ್ನ ಹೇಗೆ ಮಾಡ್ಕೊಳ್ಬೇಕು, ಇದು ಗ್ರೇವಿ ಹೇಗಾಗತ್ತೆ, ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡೋಣ. ಬನ್ನಿ, ತಡ ಮಾಡದೆ ವಿಡಿಯೋ ಶುರು ಮಾಡೋಣ. ಮೊದಲಿಗೆ ಮಶ್ರೂಮ್ ಅನ್ನ ಚೆನ್ನಾಗಿ ವಾಶ್ ಮಾಡ್ಕೊಳ್ಬೇಕು. ನಾನು ಇದನ್ನ ನಾರ್ಮಲ್ ವಾಟರ್ ಅಲ್ಲಿ ವಾಶ್ ಮಾಡಿದ್ರು, ಈಗ ಇದನ್ನ ಬಿಸಿ ನೀರಲ್ಲಿ ಸ್ವಲ್ಪ ಉಪ್ಪನ್ನ ಹಾಕಿ ಇದನ್ನ ಚೆನ್ನಾಗಿ ತೊಳ್ಕೊಳ್ತಾ ಇದ್ದೀನಿ. ಮಶ್ರೂಮ್ ಅನ್ನ ಸ್ವಲ್ಪ ನಿಧಾನವಾಗಿ ಕಟ್ ಮಾಡ್ಕೊಳ್ಬೇಕು. ಇದನ್ನೆಲ್ಲ ಕಟ್ ಮಾಡಿ ನಾನು ರೆಡಿ ಇಟ್ಕೊಳ್ತೀನಿ. ಈಗ ಅನ್ನವನ್ನು ಮಾಡ್ಕೊಳ್ಬೇಕು. ಇಲ್ಲಿ ನಾನು 2 ಲೋಟ ಅಕ್ಕಿಯನ್ನು ತಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ತೊಳೆದು ಇದಾದ ಅರ್ಧಕ್ಕಿಂತ ಜಾಸ್ತಿ ನೀರನ್ನು ಹಾಕ್ಕೊಂಡಿದ್ದೀನಿ. ಇದಕ್ಕೆ ಚಕ್ಕೆ, ಲವಂಗ ಹಾಗೆ ಪಲಾವ್ ಎಲೆಯನ್ನು ಹಾಕ್ತಾ ಇದ್ದೀನಿ. ಉಪ್ಪು, ನಿಂಬೆ ರಸ ಹಾಗೆ 1 ಚಮಚ ಎಣ್ಣೆಯನ್ನು ಹಾಕಿ ಇದನ್ನು ಅನ್ನವನ್ನು ಆಗಲಿಕ್ಕೆ ಬಿಡಬೇಕು. ಅನ್ನ ಆಗುವಷ್ಟರಲ್ಲಿ ಗ್ರೇವಿನ ರೆಡಿ ಮಾಡ್ಕೊಳ್ಳೋಣ. ಒಂದು ಕಡಾಯಿಗೆ 2-3 ಚಮಚ ಎಣ್ಣೆಯನ್ನು ಹಾಕಿ ತುಪ್ಪವನ್ನು ಸಹಿತ ಹಾಕ್ಕೊಳ್ತಾ ಇದ್ದೀನಿ. ಈಗ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, 1 ಅಥವಾ 2 ಮೆಣಸಿನಕಾಯಿ, ಉದ್ದಕ್ಕೆ ಹಚ್ಚಿರುವ 3-4 ಈರುಳ್ಳಿಯನ್ನು ಇಲ್ಲಿ ಬಳಸ್ತಾ ಇದ್ದೀನಿ. ಈರುಳ್ಳಿ ಸಾಫ್ಟಾಗಿ ಬೇಯೋವರೆಗೂ ಇದನ್ನು ನಾನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಈಗ ಇದು ಚೆನ್ನಾಗಿ ಬೆಂದಿದೆ. ಇದಕ್ಕೆ ನಾನು ಟೊಮ್ಯಾಟೊಗಳನ್ನು ಹಾಕ್ಕೊಳ್ತಾ ಇದ್ದೀನಿ. 3-4 ಟೊಮ್ಯಾಟೋನ ನಾನು ಇಲ್ಲಿ ಬಳಸಿದ್ದೀನಿ. ಇದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಇದು ಆಗಿದೆ. ಈಗ ಇದಕ್ಕೆ ನಾನು ಕಟ್ ಮಾಡಿಟ್ಕೊಂಡಿರುವಂತಹ ಮಶ್ರೂಮ್ ಅನ್ನ ಹಾಕಿ ಅದನ್ನು ಸಹಿತ ಫ್ರೈ ಮಾಡ್ತೀನಿ. ಈಗ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿನದ ಪುಡಿ, ಖಾರದ ಪುಡಿ ಹಾಗೆ ಬಿರಿಯಾನಿ ಮಸಾಲವನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ತೀನಿ. ಈಗ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ಇದಕ್ಕೆ ನಾನು 2-3 ಚಮಚ ಮೊಸರನ್ನ ಹಾಕಿ ಇದನ್ನ ಬೇಯಲಿಕ್ಕೆ ಬಿಡ್ತೀನಿ. ಈ ರೀತಿ ಬೇಯಲಿಕ್ಕೆ ಬಿಡೋದ್ರಿಂದ ಮಸಾಲೆಗಳು ಚೆನ್ನಾಗಿ ತರಕಾರಿಯಲ್ಲಿ ಹಿಡಿಯುತ್ತೆ. ಬನ್ನಿ, ಈಗ ಇಷ್ಟರಲ್ಲಿ ಅನ್ನ ಕೂಡ ರೆಡಿಯಾಗಿದೆ. ಈಗ ಇದನ್ನ ನಾನು ಬಸ್ಕೊಳ್ತೀನಿ. ಅಕ್ಕಿ ಜಾಸ್ತಿ ಕೂಡ ಬೇಯಬಾರ್ದು, ಸ್ವಲ್ಪ ಕಡಿಮೆ ಕೂಡ ಬೇಯಬಾರ್ದು. ಮುದ್ದೆ ಆಗತ್ತೆ, ಇಲ್ಲಾಂದ್ರೆ ಕಾಳು ಕಾಳಾಗತ್ತೆ. ಅದನ್ನು ನೋಡಿಕೊಂಡು ಬೇಗ ತೆಗಿಬೇಕು. ಈಗ ಮಸಾಲೆ ರೆಡಿಯಾಗಿದೆ. ಇಲ್ಲಿ ನಾನು ಕೊತ್ತಂಬರಿ ಸೊಪ್ಪು ಹಾಗೆ ಪುದೀನ ಸೊಪ್ಪನ್ನು ಹಾಕಿ ಬಿಡ್ತಾ ಇದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ನಾನು ಈ ಮಸಾಲೆಯನ್ನು ಸಪ್ರೇಟ್ ಮಾಡ್ಕೊಳ್ತೀನಿ. ಸಪ್ರೇಟ್ ಯಾಕೆ ಮಾಡ್ತಾ ಇದ್ದೀನಿ ಅಂತ ನಿಮ್ಗೆ ಆಗಲೇ ಗೊತ್ತಾಗಿರತ್ತೆ. ಕೊನೆಯಲ್ಲಿ ಸ್ವಲ್ಪನೇ ಸ್ವಲ್ಪ ಮಸಾಲೆಯನ್ನ ಬಿಟ್ಟು ಅದಕ್ಕೆ ಈಗ ನಾನು ಅನ್ನವನ್ನು ಹಾಕ್ತೀನಿ. ಅನ್ನ ಮಸಾಲೆ, ಅನ್ನ ಮಸಾಲೆ, ಈ ರೀತಿ 3 ಲೇಯರ್ಗಳಾಗಿ ನಾನು ಇದನ್ನು ರೆಡಿ ಮಾಡ್ತೀನಿ. ಈಗ ಇದು ರೆಡಿಯಾಗಿದೆ. ಕೊನೆಯಲ್ಲಿ ನಾನು ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾ ಇದ್ದೀನಿ. ಹಾಗೆ ಸ್ವಲ್ಪನೇ ಸ್ವಲ್ಪ ನೀರನ್ನು ಚಿಮ್ಕಿಸಿ ಇದನ್ನ ಸಿಮ್ಮಲ್ಲಿ ಇಟ್ಟು 5-10 ನಿಮಿಷ ಬೇಯಲಿಕ್ಕೆ ಬಿಡ್ತೀನಿ. ಈಗ ಇದು ರೆಡಿಯಾಗಿದೆ, ಪರ್ಫೆಕ್ಟ್ಲಿ ಕುಕ್ ಆಗಿದೆ. ಘಮ ಘಮ ಅಂತ ಪರಿಮಳ ಬರ್ತಾ ಇದೆ.
ಹಾಗೆ ಅಕ್ಕಿಯನ್ನು ಬೇಯಿಸುವಾಗ ನಿಂಬೆ ರಸ ಹಾಗೆ ಎಣ್ಣೆಯನ್ನು ಹಾಕೋದ್ರಿಂದ ಅನ್ನ ಈ ರೀತಿ ಮೆದುವಾಗಿ ಉದುರುದುರಾಗಿ ಆಗುತ್ತೆ. ಇದನ್ನು ಮರಿದೆ ಇದೇ ರೀತಿ ಮಾಡಿ. ನೋಡಿದ್ರಲ್ಲ ಬಿರಿಯಾನಿ ಎಷ್ಟು ಚೆನ್ನಾಗಾಗಿದೆ, ನೋಡ್ಲಿ ಕೂಡ ಅಷ್ಟೇ ಚೆನ್ನಾಗಿ ಕಾಣಿಸ್ತಾ ಇದೆ. ಅಡಿಗೆ ನಾವು ಎಷ್ಟು ಟೇಸ್ಟಿಯಾಗಿ ಮಾಡ್ತೀವೋ ಅದನ್ನ ಪ್ರೆಸೆಂಟ್ ಮಾಡೋದು ಅದು ನೋಡ್ಲಿ ಕೂಡ ಅಷ್ಟೇ ಚೆನ್ನಾಗಿರ್ಬೇಕು. ಅಡಿಗೆನ ನಾವು ಮೊದಲು ಯಾವಾಗ್ಲೂ ಕಣ್ಣಲ್ಲಿ ತಿಂತೀವಿ, ಆಮೇಲೆ ತಾನೇ ಹೊಟ್ಟೆಗೆ ಹೋಗೋದು. ಹಾಗಾಗಿ ಕಣ್ಣಿಗೆ ಕೂಡ ಚೆನ್ನಾಗಿರ್ಬೇಕು ಅನ್ನೋದು ಇದೊಂದು ನನ್ನ ಸಣ್ಣ ಅಭಿಪ್ರಾಯ. ನಿಮ್ಗೇನನ್ಸುತ್ತೆ ಅನ್ನೋದನ್ನ ತಿಳಿಸೋದನ್ನ ಮಾತ್ರ ಮರಿಬೇಡಿ. ಹಾಗೆ ನಾನು ನಿಮ್ಮನ್ನ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಹೊಸ ರೆಸಿಪಿ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ.